ಹೊಂದಾಣಿಕೆ ಬಗ್ಗೆ, ಹೊಂದಾಣಿಕೆಯ ಬಗ್ಗೆ ತಮ್ಮದೇ ಪಕ್ಷದ ನಾಯಕಿ ರವಿ ಅವರು, ಪ್ರತಾಪ್ ಸಿಂಹ ಅವರು ಹೊಂದಾಣಿಕೆ ರಾಜಕಾರಣದಿಂದಾಗಿ ಸೋಲಾಯಿತು ಅಂತಂದ್ರು. ತಾವು ಒಪ್ಕೋತೀರಾ? ಆಗಿದ್ರೆ ಎಲ್ಲೆಲ್ಲಾಗಿದೆ, ಯಾರು ಹೊಂದಾಣಿಕೆಯಿಂದಾಗಿ ಸೋಲಾಗಿದೆ? ಹಾಗಿದ್ರೆ ಯಾರು ಹೇಳಿದ್ರು ಹೊಂದಾಣಿಕೆ ರಾಜಕಾರಣ ಅವ್ರು ಹೇಳಬೇಕು, ನನಗೆ ಗೊತ್ತಿಲ್ಲ. ಹೊಂದಾಣಿಕೆ ನಮಗೆ ಗೊತ್ತೇ ಇಲ್ಲ, ನಮ್ಮದು ನೇರ ನೇರನೇ ಹೋರಾಟಗಳು. ಹಾಗಾಗಿ ಯಾರು ಕಳೆದ 15-20 ದಿವಸ ಮಾತಾಡಿದ್ರೆ ಅವ್ರ ಬಗ್ಗೆ ನೋಟಿಸ್ ಇಲ್ಲ. ರೇಣುಕಾಚಾರ್ಯ ಒಬ್ಬರಿಗೆ ನಿನ್ನೆ ಶಿಸ್ತು ಸಮಿತಿ ಇದ್ದಂಗೆ ಅಂತಾಗಿ ಗೊತ್ತಾಗಿದ್ದು, ಮಾಧ್ಯಮದಲ್ಲಿ ಗೊತ್ತಾಗ್ತದೆ, ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲ ಏರ್ಪಡಿಸ್ತಿದ್ದಾರೆ. ನನಗೇನು ಅಷ್ಟೇ ಅಲ್ಲ, ಇದು ಲೋಕಸಭೆಗೆ ಎಲ್ಲರೂ ಇದೇ ರೀತಿ ಹೊರಗಡೆ ಕಳಿಸೋದ್ರೆ ಯಾವ ರೀತಿ ಮೋದಿ ಪ್ರಧಾನಮಂತ್ರಿಗಳು ಆಗಬೇಕು, ಆಗಿರುವ ತಪ್ಪುಗಳು ತಿದ್ದುಕೊಳ್ಬೇಕಂತ ಇವ್ರಿಗೆ ಕನಿಷ್ಠ ಜ್ಞಾನ ಇಲ್ಲ. ನಾನೇನು ಮಾಡೋಕ್ಕಲ್ಲ, ನಾನು BJP-ಲಿ ಇರ್ತೀನಿ, BJP ಉಳಿಸಿ ಅಂತ ಅಭಿಯಾನ ಮಾಡ್ತೀನಿ. ಈಗ ತಾವು ಯಡಿಯೂರಪ್ಪನವರ ಪರವಾಗಿ ಮಾತನಾಡ್ತಾ ಇರುವಂತದ್ದು, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ. ಯಡಿಯೂರಪ್ಪನವರು ಏನಾದ್ರು ತಮಗೇನಾದ್ರೂ ಫೋನ್ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಈ ತರ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಏನಾದ್ರೂ ಹೇಳಿದ್ರ? ಮಾತುಕತೆ ಏನಾದ್ರೂ ನಡೀತಾ? ಯಡಿಯೂರಪ್ಪನವರು ಇದುವರೆಗೂ ನನಗೆ ಕರೆ ಮಾಡಿಲ್ಲ. ಯಡಿಯೂರಪ್ಪನವರಿಗೆ ಹೇಳಿಕೆಗಳು ಕೊಡೋದಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಯಡಿಯೂರಪ್ಪನವ್ರು BJP ಕಟ್ಟಿಬಿಡ್ಸಿರಿ, ಯಡಿಯೂರಪ್ಪನವರ ಕಣ್ಣಿದ್ರಿಗೆ BJP ಹೀನಾಯ ಸೋಲಾಗಿದೆ, ಅವ್ರಿಗೆ ನೋವಿದೆ. ಆದರೆ ಯಡಿಯೂರಪ್ಪನವ್ರು ಯಾವತ್ತೂ ಕೀಳು ಮಟ್ಟದ ರಾಜಕಾರಣ ಮಾಡಿಲ್ಲ. ಯಡಿಯೂರಪ್ಪನವ್ರು ಒಬ್ಬ ಅಗ್ರಮಾನ್ಯ ನಾಯಕ, ಸೈಕಲ್ ತೊಳೆದು ಪಾರ್ಟಿ ಕಟ್ಟಿದ್ರು, ಸ್ಕೂಟ್ರದಲ್ಲಿ ಪಾರ್ಟಿ ಕಟ್ಟಿದ್ರು, ಅವ್ರ ಜೊತೆಗೆ ಅನಂತ್ ಕುಮಾರು, ಈಶ್ವರಪ್ಪ, ಜಗದೀಶ್ ಶೆಟ್ಟರು ಎಲ್ಲರೂ ಮುಗಿಸಿದ್ರು. ಇನ್ನು ಯಾರನ್ನು ಕಟ್ಕೊಂಡು ಪಾರ್ಟಿ ರಾಜಕಾರಣ ಮಾಡ್ತಾರೆ ಇವರು? ಮುಗಿಸಿದ್ಯಾರು ವ್ಯವಸ್ಥೆ ವಿರುದ್ಧ ಮಾತಾಡಿದ್ರು? ಇದ್ರ ಮೇಲೆ ರೇಣುಕಾಚಾರ್ಯ, ಎಲ್ಲರಿಗೂ ಗೊತ್ತಿದೆ ಮೇಡಮ್, ನಾನು ಅದ್ರ ಬಗ್ಗೆ ಮಾತಾಡೋದು ಸಮಯ ಬಂದಾಗ ಎಲ್ಲವನ್ನು ಹೇಳ್ತೀನಿ. ನಾನೇನು BJP ವಿರುದ್ಧ ಮಾತಾಡಿಲ್ಲ, ಯಾವುದೇ ನಾಯಕರ ವಿರುದ್ಧ ಮಾತಾಡಿಲ್ಲ. ಆಗಿರುವ ತಪ್ಪುಗಳನ್ನ ಸರಿಪಡಿಸ್ಕೊಡ್ರಿ ಅಂದರೆ ನೋಟಿಸ್ ಕೊಡ್ತಾರಂದರೆ ಆ ನೋಟಿಸ್ಗೆ ಯಾವ ಸಂದರ್ಭ ಉತ್ತರ ಕೊಡಬೇಕು ಕೊಡ್ತೀನಿ. ರಾಜ್ಯದಲ್ಲಿ BJP ಉಳಿಸಿ ಅಭಿಯಾನ ಮಾಡ್ತೀನಿ. ಅನೇಕ ಕಾರ್ಯಕರ್ತರು, ಮುಖಂಡರು, ಮಾಜಿ ಸಚಿವರು, ಶಾಸಕರು ಎಲ್ಲರೂ ಕರೆ ಮಾಡಿ ಮಾತಾಡಿದರೆ ಅದು ಯಾರ ಹೆಸರನ್ನು ನಾನು ಬಹಿರಂಗ ಹೇಳಲ್ಲ. ಇವತ್ತು BJP ಉಳಿಬೇಕು. ಯಾವ ಪ್ರಶ್ನೆ ರೇಣುಕಾಚಾರ್ಯ, BJP ಒಂದು ರಾಜ್ಯ BJP ಒಂದು ನಾಯಕತ್ವ ಬೇಕು. ಈಗ ಪ್ರತಿಪಕ್ಷ ನಾಯಕ ಯಾರಾಗಬೇಕು ಅಂತೀರಿ? ಯಾರು ಸಮರ್ಥ ಅಂತ ಹೇಳ್ತೀರಿ ರಾಜ್ಯದಲ್ಲಿ BJP ಮುನ್ನಡೆಸ್ಕೊಂಡು ಹೋಗೋದಕ್ಕೆ? ನಾನು ಮೇಡಮ್, ಈಗ ನಾನು ಚುನಾವಣೆಯಲ್ಲಿ ಆಯ್ಕೆ ಆಗಿಲ್ಲ, ನನ್ನ ತಲೆ ಎಣಿಕೆ ಇಲ್ಲ. ಅಲ್ಲಿ ಯಾರು ಗೆದ್ದವ್ರಿಗೆ ಮಾತ್ರ ಅವಕಾಶ ಹೇಳಕ್ಕೆ. ಹಾಗಾಗಿ ನಾನು ಪ್ರತಿಪಕ್ಷ ನಾಯಕ ಯಾರಾದರೂ ಮಾಡ್ಕೊಳ್ಳಿ. ನಾನು ಹೇಳೋದು ವೀರಶೈವ ಲಿಂಗಾಯತ, ಒಕ್ಕಲಿಗ ಸಮಾಜ, ಕುರುಬ ಸಮಾಜ, ಭಾಳ ದೊಡ್ಡ ಸಮಾಜಗಳಿಲ್ಲಿ. ಆ ಮೂರು ಸಮಾಜಗಳ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದ ಅನೇಕ ಉಪಪಂಗಡಗಳಿವೆ, ಎಲ್ಲರೂ ತೆಗೆದುಕೊಂಡಾಗಿರ್ತಕ್ಕಂಥ ಒಬ್ಬ ಸಾರಥಿ ಬೇಕು ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ. ಇದು ನನ್ನ ಒಂದು ವಿನಂತಿ, ಅಂಥವ್ರು ಅಧ್ಯಕ್ಷ ಮಾಡಬೇಕಂತೇಳಿ ವಿನಂತಿ. ಅಲ್ಲ, ಈಗ ರಾಜ್ಯಾಧ್ಯಕ್ಷನಾಗಬೇಕು ಅಂತಂದ್ರೆ ಇದು ನನ್ನ ಕಳಕಳಿಯ ಮನವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.